ಪತ್ನಿ ಮಕ್ಕಳು ಮನೆಯಲ್ಲಿರುವಾಗಲೇ ಮನೆಗೆ ಬೆಂಕಿ ಹಚ್ಚಿ ಪೊಲೀಸರಿಗೆ ಶರಣಾದ ಪತಿರಾಯ. ಗಂಡ ಹೆಂಡತಿಯರ ಮಧ್ಯೆ ಬಿರುಕುಂಟಾಗಿ ಮಕ್ಕಳನ್ನು ನೋಡಲು ಬಿಡುತ್ತಿಲ್ಲ ಎಂದು ಪತ್ನಿ ಮಕ್ಕಳು ಹಾಗೂ ಈಕೆಯ ತಾಯಿ ಮನೆಯಲ್ಲಿರುವಾಗಲೇ ಬಾಗಿಲಿಗೆ ಬೀಗ ಹಾಕಿ ಒಳಗೆ ಮನೆ ಸುತ್ತ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಘಟನೆ ತಾಲೂಕಿನ ಗೊರೂರು ಬಳಿ ಇರುವ ದೊಡ್ಡ ಬೀಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇವರು ರೂಮಲ್ಲಿದ್ರು, ಮೂರು ಜನಕ್ಕೆ ನಾನು ಹಾಲಲ್ಲಿದ್ದೆ, ಕಾಟ ಮೇಲೆ ಮನಿಗಿದ್ದೆ. ಏನೋ ಸೌಂಡ್ ಬರ್ತಲ್ಲ, ಇಂಥ ಮಗಳು ಎಬ್ಬಿಸ್ದೆ. ಮಗಳು ಎಂಥದ್ದು ಇಲ್ಲಿ ಅಂತ ಅಂದ್ರು. ಇಲ್ಲ ಕಣೆ, ಏನೋ ದಡ ದಡ ಅಂತ ಐತೆ ಅಂದ. ಈಚೆ ಬರೋಷ್ಟ್ರೆ ಅದೆಲ್ಲ ಪಟ್ಟಿ ಪೆಟ್ರೋಲು ಒಳಗಡೆ ಇತ್ತು. ಎದ್ದು ಈಚೆ ಬಾಗ್ಲಿಗೆ ಬರೋಷ್ಟ್ರೆ ಯಾಕೆ ಹೋಗಿ ಮಾಡ್ತಾಯಿದ್ಯಾ, ಹೀಗೆ ಬಾಗ್ಲು ಅಂತ ಹೋದ್ಲು. ಅಷ್ಟೊತ್ತು ಬೆಂಕಿ ಅಡಿಗೆ ಗೀರಿದೆ, ಗೀರಿದೆ ಅಡಿಗೆ ಆ ಮಕ್ಕಳೆಲ್ಲ ಕಚ್ಕೊಂಡು ನಾನು ಒಂದು ಅವ್ರಿಗೆ ಹೇಳ್ಕೊಂಡು ಬಂದು ನೀರು ಬಗ್ಸ್ದೆ. ಅಡುಗೆ ಮನೆಗೆ ನೀರು ಬಗ್ಸಿ ಅಡುಗೆ ಸ್ವಲ್ಪ ಅರ್ಧ ಬೆಂದು ಜೀವ ಉಳಿಸ್ಕೊಂಡವ್ರೆ. ಮನೆ ಎಲ್ಲ ಕರೆಂಟ್ ಎಲ್ಲ ಬೆಂದೋಗಿದೆ, ಅಕ್ಕಿ ರೇಷನ್ ಎಲ್ಲ ಬಟ್ಟೆ ಎಲ್ಲ ಬೆಂದೋಗಿದೆ, ಹಾಸಿಗೆ ಎಲ್ಲ. ಬೆಳಗ್ಗೆ ಸಂಜೆ 5 ಗಂಟೆಯಲ್ಲಿ ಬಂದು ಬಾ ಹೋಗೋಣ ಅಂತ ಕರ್ದ. ಬರಲ್ಲ ಅನ್ನೋ ಹೊತ್ತಿಗೆ ನಾನು ನಿಮ್ಮನ್ನು ಸಾಯಿಸ್ಬಿಟ್ಟು ನಾನು ಸಾಯ್ತೀನಿ ಅಂತ ಹೋಗಿದ್ದ. ಒಡೆಯಕ್ಕೆ ಹೋದೆ, ಒಡೆಯ ಕುಡ್ದು ಅಂತ ಹೇಳ್ದೆ ನಾನು. ಮಕ್ಕಳು ಒಡೆಯಕ್ಕೆ ಹೋಯ್ತ. ಸುಮಾರು 1.5 ಗಂಟೆಗೆ ದೊಡ್ಡ ಬೀಕನಹಳ್ಳಿ ಅಂತ ವಿಲೇಜ್ ಗೊರೂರು ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಗೀತಾ ಎಂಬುವರ ಮನೆಗೆ ಬಂದು ರಂಗಸ್ವಾಮಿ ಅಂತ ಒಬ್ರು, ಆಕ್ಚುಲಿ ಅವಳದೇ ಗಂಡ ರಂಗಸ್ವಾಮಿ ಅಂತ ಒಬ್ರು, ರಾತ್ರಿ 1:30 ಬಂದು ಮನೆಗೆ ಸುತ್ತಮುತ್ತ ಮತ್ತು ಒಳಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಹೊರಗಿಂದ ಲಾಕ್ ಮಾಡಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಅವನು ಹೋಗಿದ್ದಾನೆ. ಆಮೇಲೆ ನಮ್ಗೆ ಗೊತ್ತಾಗಿದೆ 4 ತಿಂಗಳ ಮುಂಚೆ ಈ ಘಟನೆ ಏನಾಗಿದೆ ಅಂತ ಹೇಳಿದ್ರೆ, ಗೀತಾ ಮತ್ತು ರಂಗಸ್ವಾಮಿ ಅವ್ರಿಗಿಬ್ಬರು ಮಕ್ಕಳಿದ್ದಾರೆ. ರಂಗಸ್ವಾಮಿ ತುಂಬ ಅಬ್ಯೂಸಿವ್ ಇದ್ದದಕ್ಕೆ ಅವಳು ಒಂದು ಡೊಮೆಸ್ಟಿಕ್ DP ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ರಿಲೇಟೆಡ್ ಒಂದು FIR ದಾಖಲು ಮಾಡಿಸಿ ಅದರ ಮೇಲೆ ನಾವು FIR ತಗೊಂಡಿದ್ದೀವಿ. ಆವಾಗಲೇ ತಾಲೂಕಿನ ಗೊರೂರು ಸಮೀಪ ಅಂಕನಹಳ್ಳಿ ಗ್ರಾಮದ ರಂಗಸ್ವಾಮಿ ಎಂಬುವವರೇ ತನ್ನ ಮನೆಗೆ ಬೆಂಕಿ ಇಟ್ಟ ಭೂಪ 2 ಗಂಟೆ ಸಮಯದಲ್ಲಿ ದೊಡ್ಡ ಬೀಕನಹಳ್ಳಿಯ ಮಾಮನ ಮನೆಗೆ ತೆರಳಿ ಪೆಟ್ರೋಲ್ ತಂದು ಸುರಿದು ಮನೆಗೆ ಬೆಂಕಿ ಹಚ್ಚಿದ ನಂತರ ತಾನೇ ಸ್ವತಃ ಗೊರೂರು ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾನೆ. ಮನೆಯಲ್ಲಿ ಹೆಂಡತಿ ಗೀತಾ 26 ವರ್ಷ, ಮಕ್ಕಳಾದ ಚಿರಂತ್ 8 ವರ್ಷ, ನಂದನ 6 ವರ್ಷ ಹಾಗೂ ಮಲ್ಲಿಗೆಯಮ್ಮ 50 ವರ್ಷ ಗಾಯಗೊಂಡು ನರಳಾಡ್ತಿದ್ದಾಗ ಅರ್ಚಾಟ ಕೇಳಿ ಗ್ರಾಮಸ್ಥರು ಬಂದು ಆಂಬ್ಯುಲೆನ್ಸ್ ಮೂಲಕ ಹಾಸನದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದರು. ಚಿಕಿತ್ಸೆ ಪಡೆಯುತ್ತಿದ್ದು ತಾಯಿ ಮಕ್ಕಳು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಮದುವೆಯಾಗಿ 8 ವರ್ಷಗಳಾಗಿದ್ದು ಒಬ್ಬ ಮಗ ಮತ್ತೊಬ್ಬ ಮಗಳಿದ್ದಾರೆ. ಸುಮಾರು 6 ತಿಂಗಳಿಂದ ರಂಗಸ್ವಾಮಿ ಕಿರುಕುಳ ನೀಡಿ ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ಉಂಟಾಗಿತ್ತು. ಇದು ಒಂದು ದಿನಕ್ಕೆ ಸೀಮಿತವಾಗದೆ ನಿರಂತರವಾಗಿ ಮನೆಯಲ್ಲಿ ಜಗಳ ಆಗ್ತಿತ್ತು. ಈ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಏರಿ ವರದಕ್ಷಿಣೆ ಕಿರುಕುಳ ಎಂದು ಪ್ರಕರಣ ದಾಖಲಾಗಿ ಇವರು ಬೇರೆ ಬೇರೆ ಇದ್ರು. ಈ ವೇಳೆ ನನಗೆ ಮಕ್ಕಳನ್ನು ನೋಡಲು ಹೆಂಡತಿ ಬಿಡ್ತಿಲ್ಲ ಎಂದು ಈತನು ರಾತ್ರಿ ಬೆಂಕಿ ಹಚ್ಚಿ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ರಾತ್ರಿ ಹೇಳಿಕೆ ನೀಡಿತು. ರಾತ್ರಿ ಅದನ್ನು ವಶಕ್ಕೆ ಪಡೆದಿದ್ದೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾಹಿತಿ ನೀಡಿದರು.